हेलो फ्रेंड्स, वेलकम टू समीनास किचन इजी एंड सिंपल रेसिपीज के सब्सक्राइब माड़ी। इवत्तिन रेसिपी एग फ्राइड राइस, बन्नी नोड़ोना। सामग्री नोड़कोळ्ळोना। अर्ध केजी नानु अन्न तकोंडिदीनि, मूर मोट्टे, सोया सॉस, रेड चिल्ली सॉस, वेनिगर, वन कप अष्टु एण्णे तकोंडिदीनि। दोड्डदु एरडु ईरुळ्ळि सण्ण कट माड़ी इट्कोंडिदीनि नोडि। ई तर वन टेबल स्पून कप मेणु पौडर, वन टेबल स्पून चिल्ली फ्लैक्स, एंट्रिंद हत्तु बेल्लुळ्ळि सण्ण कट माड्कोंडिदीनि, वन टेबल स्पून जीरिगे, रुचिगे तक्कष्टु उप्पु, कोस दप्प मेणसिनकाय, क्यारेट मूरन्नु सण्णक्के उद्द कट माडि इट्कोंडिदीनि। ಈಗ ಸ್ಟೋ ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ನಾನು 1 ಕಪ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ, ಅದರಲ್ಲಿ ನಾನು 3 ಮೊಟ್ಟೆ ಹಾಕೋತಾ ಇದೀನಿ। ಮೊಟ್ಟೆ ಏನು ಜಾಸ್ತಿ ಫ್ರೈ ಮಾಡಬೇಡಿ, ಹಾಫ್ ಬಾಯಿಲ್ ಮಾಡ್ಕೊಂಡ್ರೆ ಸಾಕು। ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡಿ ಫ್ರೈ ಮಾಡ್ಕೊಳ್ಳಿ। ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು। ಈಗ ಒಂದು ಪ್ಲೇಟ್ ನಲ್ಲಿ ನಾವು ತಗಿಕೊಳ್ಳೋಣ। ಅದೇ ಎಣ್ಣೆನಲ್ಲಿ ನಾನು ಜೀರಿಗೆ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದ ಹಾಕಿ ಫ್ರೈ ಮಾಡ್ತಾ ಇದೀನಿ। ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ। ನೋಡಿ ಇವಾಗ ಫ್ರೈ ಆಗಿದೆ, ಅದರಲ್ಲೇ ನಾನು ಇವಾಗ ಈರುಳ್ಳಿ ಹಾಕೋತಾ ಇದೀನಿ, ಈರುಳ್ಳಿ ಫ್ರೈ ಮಾಡ್ಕೊತಾ ಇದೀನಿ। ನೋಡಿ ಜಾಸ್ತಿ ಏನು ಫ್ರೈ ಮಾಡಬೇಡಿ, ಒಂದು ಸ್ವಲ್ಪ ಫ್ರೈ ಆದ್ರೆ ಸಾಕು। ಅದರಲ್ಲೇ ನಾನು ಕ್ಯಾರೆಟ್, ದಪ್ಪ ಮೆಣಸಿನಕಾಯಿ, ಕೋಸ ಮೂರನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದೀನಿ। ಇವಾಗ ಇದು ಜಾಸ್ತಿ ಏನು ಬೇಯಿಸ್ಕೋಬೇಕಂತ ಏನು ಇಲ್ಲ, ಅರ್ಧ ಬೆಂದಿದ್ರೆ ಸಾಕು। ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ, ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ। ಇವಾಗ ನಾವು ಅದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್, 2 ಟೇಬಲ್ ಸ್ಪೂನ್ ಅಷ್ಟು ವೆನಿಗರ್, 2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಸಾಸ್ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದೀನಿ। ಅದರಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲಾಕ್ಸ್, 1 ಟೇಬಲ್ ಸ್ಪೂನ್ ಅಷ್ಟು ಕಪ್ಪ ಮೆಣಸು ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತೀನಿ। ನೀವು ಬೇಕಾದರೆ ಗ್ರೀನ್ ಚಿಲ್ಲಿ ಸಾಸ್ ಅನ್ನು ಹಾಕೋಬಹುದು, ಟೇಸ್ಟ್ ಚೆನ್ನಾಗಿರುತ್ತೆ। ಇವಾಗ ನಾವು ಫ್ರೈ ಮಾಡಿ ಮೊಟ್ಟೆ ಇಟ್ಟಿದ್ದೆಲ್ಲ ಆ ಮೊಟ್ಟೆನು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದೀನಿ। ಫ್ಲೇಮ್ ಜಾಸ್ತಿನೇ ಇಟ್ಕೊಳ್ಳಿ, ಕಮ್ಮಿ ಮಾಡ್ಕೋಬೇಡಿ। ನೋಡಿ ಈ ತರ ಜ್ಯೂಸಿ ತರ ಇರಬೇಕು, ಒಂದೇ ಸಲ ಡ್ರೈ ಮಾಡ್ಕೋಬೇಡಿ। ನೋಡಿ ಇವಾಗ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಾಗಿದೆ। ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂತ ಹೇಳಿದ್ರೆ ಚಿಲ್ಲಿ ಫ್ಲಾಕ್ಸ್ ಹಾಕೊಳ್ಳಿ, 1 ಟೇಬಲ್ ಸ್ಪೂನ್ ಅಷ್ಟು ಕಪ್ಪ ಮೆಣಸು ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ। ಅದರಲ್ಲಿ ನಾನು ಇವಾಗ ಅನ್ನ ಮಾಡಿ ಇಟ್ಟಿದ್ದೆಲ್ಲ ಅದು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ। ನೋಡಿ ಮಿಕ್ಸ್ ಮಾಡುವಾಗ ಒಂದು ಸ್ವಲ್ಪನೂ ಬಿಳಿ ಅನ್ನ ಕಾಣಿಸಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಈಗ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆಲ್ಲ ಆಗಿದೆ, ತಕ್ಷಣನೇ ತೆಗಿಕೋಬೇಡಿ, ರುಚಿ ಚೆನ್ನಾಗಿರಲ್ಲ। ಒಂದು 5 ನಿಮಿಷ ಅಷ್ಟು ಮುಚ್ಚಿ ದಮ್ಮಿಗಿಡ್ತೀವಲ್ಲ ನಾವು, ಆ ಥರ ಇಟ್ಕೊಳ್ಳೋಣ। ಇವಾಗ 5 ನಿಮಿಷ ಆಗಿದೆ, ಎಗ್ ಫ್ರೈಡ್ ರೈಸ್ ರೆಡಿ ಆಗಿದೆ, ನಾವು ಇವಾಗ ಸರ್ವ್ ಮಾಡ್ಕೊಳ್ಳೋಣ। ನಿಮಗೆ ಇನ್ನೂ ಮೊಟ್ಟೆ ಬೇಕಂದರೆ ಇನ್ನೊಂದು 2 ಮೊಟ್ಟೆ ಹಾಕಿ ಫ್ರೈ ಮಾಡಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ। ಬಿಸಿ ಬಿಸಿಯಾದ ಎಗ್ ಫ್ರೈಡ್ ರೈಸ್ ರೆಡಿಯಾಗಿದೆ ಫ್ರೆಂಡ್ಸ್। ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ। ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ।